ನಮಸ್ಕಾರ ವೀಕ್ಷಕರೇ ಹೇ ಸೀತಾರಾಮ್ ನ್ಯೂಸ್ಗೆ ಸ್ವಾಗತ ನಾನು ವಿವೇಕ್ ಕುದ್ರಿಮಠ್ ಗೋಕಾಕ್ ನಗರ ಅಂದ ತಕ್ಷಣ ನೆನಪಾಗೋದು ಟ್ರಾಫಿಕ್ ಸಮಸ್ಯೆ ಗೋಕಾಕ್ ನಗರದಲ್ಲಿ ದಿನನಿತ್ಯ ಸಾವಿರಾರು ವಾಹನಗಳು ಬರುತ್ತೆ ಸುತ್ತಮುತ್ತ ಊರಿನ ಜನರಿಗೆ ಒಂದು ತರಕಾರಿ ಖರೀದಿಯಿಂದ ಹಿಡಿದು ಡ್ರೆಸ್ ಖರೀದಿಯಿಂದ ಹಿಡಿದು ಪ್ರತಿನಿತ್ಯ ಅಗತ್ಯದ ಖರೀದಿಗಾಗಿ ಬರೋದು ಗೋಕಾಕ್ ನಗರಕ್ಕೆನೆ ಯಾಕಂತಂದ್ರೆ ಇಲ್ಲಿ ಚೀಪ್ ಆಗಿ ಸಿಗುತ್ತೆ ಸುತ್ತಮುತ್ತ ಜನರಿಗೆ ಬರೋದು ತುಂಬಾ ಇಷ್ಟ ಹಾಗಾಗಿ ದಿನನಿತ್ಯ ರಸ್ತೆಗಳಲ್ಲಿ ಸಾವಿರಾರು ವಾಹನಗಳು ಓಡಾಡ್ತಿರುತ್ತೆ ಅದೇ ರೀತಿ ವಾಹನಗಳು ಓಡಾಡಬೇಕಾದ್ರೆ ಟ್ರಾಫಿಕ್ ಸಮಸ್ಯೆನು ಬಂದೇ ಬರುತ್ತೆ ಈ ಟ್ರಾಫಿಕ್ ಸಮಸ್ಯೆ ಯಾವಾಗಪ್ಪ ಬಗೆಹರಿಯುತ್ತೆ ಯಾವಾಗಪ್ಪ ನಾವು ನೆಮ್ಮದಿಯಾಗಿ ರೋಡ್ ಅಲ್ಲಿ ಓಡಾಡಬಹುದು ಈ ತರ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರ ಇವಾಗ ಸಿಕ್ಕಿದೆ ಗೋಕಾಕ್ ನಗರಸಭೆ ಅಧಿಕಾರಿಗಳು ಹಾಗೂ ಪೊಲೀಸ್ ಇಲಾಖೆ ವತಿಯಿಂದ ಇವತ್ತು ಗೋಕಾಕ್ ನಗರದಲ್ಲಿ ಮಾರ್ಚ್ ನಡೆಯಿತು ಏನಪ್ಪಾ ವಿಶೇಷತೆ ಅಂತಂದ್ರೆ ವಾಹನ ಸವಾರರಿಗೆ ದಂಡ ಹಾಕಲಾಯಿತು ಯಾಕಂದ್ರೆ ರಸ್ತೆಯಲ್ಲಿ ಸಿಕ್ಕ ಸಿಕ್ಕ ಕಡೆ ವಾಹನಗಳನ್ನ ನಿಲ್ಲಿಸಿದ್ದಾರೆ ಅದ್ರಿಗೋಸ್ಕರ ಅವರಿಗೆ ದಂಡ ಹಾಕಲಾಯಿತು ಇನ್ನು ಮುಂದೆ ರಸ್ತೆಯ ಒಂದು ಸೈಡು ವಾಹನಗಳನ್ನ ನಿಲ್ಲಿಸಿದ್ರೆ ಇನ್ನೊಂದು ಸೈಡು ತರಕಾರಿ ವ್ಯಾಪಾರಸ್ಥರು ಕೂತ್ಕೊಳ್ಬೇಕು ಇದರಿಂದ ಟ್ರಾಫಿಕ್ ಸಮಸ್ಯೆ ಬಗೆಹರಿಯುತ್ತೆ ಗೋಕಾಕ್ನ ಅಂತಲೇ ಖ್ಯಾತಿಯಾಗಿರುವ ಗೋಕಾಕ್ ನಗರ ಪಟ್ಟಣದ ಪಿ ಎಸ್ಐ ವಾಲಿಕರ್ ಅವರ ಈ ಕಾರ್ಯಕ್ಕೆ ಸಾರ್ವಜನಿಕರಿಂದ ಶ್ಲಾಘನೆ ವ್ಯಕ್ತವಾಗುತ್ತಿದೆ ಗೋಕಾಕ್ ನಗರದ ಎಲ್ಲಾ ಪೊಲೀಸ್ ಸಿಬ್ಬಂದಿಗಳು ಇವತ್ತು ಮಾರ್ಚ್ ಪಾಲ್ಗೊಂಡಿದ್ರು ರಸ್ತೆಯ ಎರಡೂ ಬದಿ ನಿಂತಿರುವ ವಾಹನ ಸವಾರರಿಗೆ ಹಾಗೂ ವಾಹನಗಳು ನಿಲ್ಲಿಸಿ ಹೋದವ್ರಿಗೆ ದಂಡ ಹಾಕಿದ್ರು ಅವರಿಗೆ ಬುದ್ಧಿವಾದ ಹೇಳಿದ್ರು ಈ ತರ ಎಲ್ಲ ರಸ್ತೆ ಬದಿಲಿ ನೀವು ವಾಹನ ನಿಲ್ಲಿಸಿದ್ರೆ ಜನರಿಗೆ ಕಿರಿಕಿರಿ ಆಗುತ್ತೆ ಟ್ರಾಫಿಕ್ ಸಮಸ್ಯೆ ಆಗುತ್ತೆ ಈ ರೀತಿ ಬುದ್ಧಿವಾದ ಹೇಳಿದ ಪಿ ಐ ವಾಲಿಕಾರ್ ಅವರಿಗೆ ಎಲ್ಲಾ ಕಡೆಯಿಂದ ತುಂಬಾ ಶ್ಲಾಘನೆ ವ್ಯಕ್ತ ಆಗ್ತದೆ ಹಾಗೂ ನಗರಸಭೆ ಅಧಿಕಾರಿಗಳು ಹಾಗೂ ಪೊಲೀಸ್ ಡಿಪಾರ್ಟ್ಮೆಂಟ್ ಈ ರೀತಿಯ ಕಾರ್ಯಕ್ಕೆ ಯಾವ ರೀತಿ ಉತ್ತರ ಸಿಗುತ್ತೆ ಕಾಯ್ದು ನೋಡಬೇಕು ಜನರು ಇವರು ಮಾಡುತ್ತಿರುವ ಅಭಿಯಾನಕ್ಕೆ ಸ್ಪಂದಿಸ್ತಾರ ಅಥವಾ ಇಲ್ವಾ ಕಾಯ್ದು ನೋಡಬೇಕು ಇನ್ನಾದರೂ ಗೋಕಾಕ್ ನಗರ ಬದಲಾಗುತ್ತಾ ಅಥವಾ ಇದೇ ರೀತಿ ಮುಂದೆ ಕಾಯ್ದು ನೋಡಬೇಕು